ನಮಸ್ತೆ ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸಿ ಮತ್ತು ಸಂಸದರ ಕಚೇರಿ ಎದುರು ಸಿಐಟಿಯು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ಮೇಲೆ ದಾಳಿ, ಬಿಜೆಪಿ ನಡೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಸಮಾಜದಲ್ಲಿ ಹೆಚ್ಚಿನ ಗೌರವ ಸಿಗುವ ಇಲಾಖೆ ಎಂದರೆ ಅದು ಶಿಕ್ಷಣ ಇಲಾಖೆ. ನ್ಯಾಯಮೂರ್ತಿ ಟಿಎನ್ ನೇನುವಳ್ಳಿ ಅಭಿಮತ. ಸಂಸದರ ಕಚೇರಿ ಮುಂದೆ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಸಾವಿರಾರು ಅಂಗನವಾಡಿ ನೌಕರರು, ಅಕ್ಷರ ದಾಸೋಹ ನೌಕರರು ಹಾಗೂ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕಾಯಂತೀರ ನೌಕರರು ಪ್ರತಿಭಟನೆಯನ್ನ ನಡೆಸಿದ್ರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಬೆಲೆ ಏರಿಕೆ ವಿರುದ್ಧ ಕಾರ್ಮಿಕ ಹಕ್ಕುಗಳ ರಕ್ಷಣೆಗಾಗಿ, ಸಂವಿಧಾನ ಮೌಲ್ಯಗಳ ರಕ್ಷಣೆಗಾಗಿ, ರೈತ ವಿರೋಧಿ ಕೃಷಿ ಕಾನೂನುಗಳ ವಾಪಸ್ಗಾಗಿ, ರೈತರ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಜಾರಿಗಾಗಿ, ಕಾರ್ಮಿಕರಿಗೆ ಕನಿಷ್ಠ ವೇತನ ₹31,000 ನಿಗದಿಗಾಗಿ, ಕನಿಷ್ಠ ₹6,000 ಪಿಂಚಣಿಗಾಗಿ, ಅಂಗನವಾಡಿ ನೌಕರರ, ಗ್ರಾಮ ಪಂಚಾಯಿತಿ ನೌಕರರ, ಬಿಸಿಯೂಟ ನೌಕರರ, ಪ್ಲಾಂಟೇಷನ್ ಕಾರ್ಮಿಕರ, ಆಸ್ಪತ್ರೆ ಹಾಸ್ಟೆಲ್ ಕೈಗಾರಿಕೆ ಕಾರ್ಮಿಕರ ಬೇಡಿಕೆಗಳಿಗಾಗಿ ಗೌರವಧನ, ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕ ಪದ್ಧತಿ ರದ್ದುಪಡಿಸಿ ಕಾರ್ಮಿಕರನ್ನ ಕಾಯಂಗೊಳಿಸುವಂತೆ ಒತ್ತಾಯಿಸಿ, ನಿರುದ್ಯೋಗ ಮತ್ತು ಖಾಸಗೀಕರಣದ ನೀತಿಗಳನ್ನು ವಿರೋಧಿಸಿ ಜನವರಿ 23 ರಿಂದ 25 ರವರೆಗೆ ಸಂಸತ್ ಸದಸ್ಯರ ಕಚೇರಿ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಕಾರ್ಮಿಕರು ಪ್ರತಿಭಟನಾ ಧರಣಿ ನಡೆಸಲಿದ್ದಾರೆ ಅಂತ ಹೇಳಿದರು. ಅಂಗನವಾಡಿ, ಬಿಸಿ ಊಟ, ಆಶಾ, ಮಕ್ಕಳ ರಕ್ಷಣಾ ಘಟಕ, ಪಂಚಾಯತಿಗಳಲ್ಲಿ ಸಕ್ರಿಯ ಅವರು ಇಡೀ ದೇಶಾದ್ಯಂತ ಈ ಸ್ಕೀಮ್ ನೌಕರು 2 ಕೋಟಿ ಗೌರವಧನ ಪ್ರೋತ್ಸಾಹದಲ್ಲಿ ಕೆಲಸ ಮಾಡ್ತಾ ಇರೋಂಥ ಕಾರ್ಮಿಕರಿದ್ದಾರೆ. ಹಂಗಾಗಿ ನಾವು ಹೇಳ್ತೀವಿ, ಇವತ್ತು ಕೇಂದ್ರ ಸರ್ಕಾರ ಆ ಸ್ಕೀಮ್ಗೆ ಒಟ್ಟಾರೆಯಾಗಿ ಅನುದಾನನ ಕಡಿತ ಮಾಡಿದೆ, ಅನುದಾನ ವಾಪಸ್ಸಾಗಬೇಕು ಅಂತೇಳಿ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಡ ಹಾಕ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಏನು ಮಕ್ಕಳ ಆಹಾರ, ಆರೋಗ್ಯ, ಶಿಕ್ಷಣ, ಇದು ಮಕ್ಕಳ ಹಕ್ಕು, ಈ ಹಕ್ಕನ್ನು ಉಳಿಸ್ಬೇಕು ಮತ್ತು ಅವರಿಗೆ ಉಚಿತವಾಗಿ ಶಿಕ್ಷಣ, ಆರೋಗ್ಯ, ಆಹಾರ ಕೊಡಬೇಕು. ಏನಿವತ್ತು ಅದರಡಿಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ 30,000 ಕನಿಷ್ಠ ಕೂಲಿ ಕೊಡಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿ ನೌಕರರು ಮತ್ತು ಬಿಸಿ ಊಟ ನೌಕರರು, ಆಶಾ ವರ್ಕರ್ ಏನು ಕೆಲಸ ಮಾಡ್ತಾರೆ, ಅವ್ರಿಗೆ 21,000 ಕನಿಷ್ಠ ಕೊಡಬೇಕು. ಯಾವುದೇ ಕಾರ್ಮಿಕರು ನಿವೃತ್ತಿ ಆದರೆ ಇವತ್ತು ಇಡೀ ಒಂದು ಪೆನ್ಷನ್ ಇಲ್ಲ, ಏನಿಲ್ಲ. ಸರ್ಕಾರ ಅವರ ಶಕ್ತಿ ಇರೋವರೆಗೂ ದುಡಿಸ್ಕೊತಾರೆ. ದುಡಿಸ್ಕೊಂಡು ಕೆಲಸ ನಿವೃತ್ತಿ ಆದ ನಂತರದಲ್ಲಿ ಅವರಿಗೆ ಯಾವ ರೀತಿಯಾದ ಅನುಕೂಲಗಳನ್ನಲ್ಲಿ ಇವತ್ತು ಬರೀ ಕೈಲಿ ಮನೆ ಕಳಿಸ್ತಾ ಇದೆ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ಇವತ್ತು ಯಾವುದೇ ಕಾರ್ಮಿಕರಿಗೂ ಕೂಡ ಬರೀ ಕೈಲಿ ಮನೆ ಕಳಿಸ್ಬಾರ್ದು. ನಿವೃತ್ತಿ ಆದಾಗ ಒಂದು ಗ್ರಾಜ್ಯತೆ ಕೊಡಬೇಕು, ಇಡೀ ಗಂಟನ್ನ ಕೊಡಬೇಕು, ನಿವೃತ್ತಿ ವೇತನ ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಈ ಸ್ಕೀಮಲ್ಲಿ ಕೆಲಸ ಮಾಡೋವಂಥವ್ರು ಮತ್ತು ಅದು ಕೆಳಹಂತದಲ್ಲಿರೋರು, ಮಧ್ಯಮ ವರ್ಗದವರು, ಕೆಳವರ್ಗದವರು, ಇವತ್ತು ಅಂಗನವಾಡಿಗಳಿಗಾಗಲಿ, ಗೌರ್ಮೆಂಟ್ ಶಾಲೆಗಳಿಗಾಗಲಿ ಬಡವ್ರ ಮಕ್ಕಳು ಬರ್ತಾರೆ, ಅವ್ರಿಗಿರೋಂಥ ಅನುದಾನ ಇವತ್ತು ಕಡಿತ ಮಾಡಿ ದೊಡ್ಡ ದೊಡ್ಡ ಬಂಡವಾಳಗಾರರ ತೆರಿಗೆಯನ್ನು ಇವತ್ತು ಮನ್ನಾ ಮಾಡಿದ್ರೆ ಇನ್ನೂ ಉಚಿತ ಆರೋಗ್ಯ ಶಿಕ್ಷಣ ಕೊಡಿ ಅಂತಂದರೆ ಸರ್ಕಾರ ಅದಕ್ಕೆ ಮುಂದೆ ಬರ್ತಾ ಇಲ್ಲ. ಹಂಗಾಗಿ ನಾವಿವತ್ತು ಒತ್ತಡ ಆಗ್ತಾ ಇಲ್ಲಿ, ಏನು ಈ ಸ್ಕೀಮ್ ಇದೆ, ಈ ಸ್ಕೀಮಿಗೆ ಅನುದಾನನ ಹೆಚ್ಚಳ ಮಾಡಬೇಕು, ಅನುದಾನ ಕಡಿತ ಮಾಡಿರೋ ಅನುದಾನನ ವಾಪಸ್ ಕೊಡಬೇಕು. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಅರವಿಂದ್, ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಜಯಂತಿ, ಪ್ಲಾಂಟೇಷನ್ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಸೌಮ್ಯ, ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕಾಯಂತೀರ ನೌಕರರು ಸಂಘದ ಪ್ರಧಾನ ಕಾರ್ಯದರ್ಶಿ ಕಾಂತರಾಜು, ಕಾರ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಟಿ ಹೊನ್ನೇಗೌಡ, ಜಿಲ್ಲಾ ಖಜಾಂಚಿ ಕಲಾವತಿ ಹಾಗೂ ಇತರರು ಉಪಸ್ಥಿತರಿದ್ದರು. ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ ದಾಳಿ ನಡೆಸಲು ಯತ್ನಿಸಿದ್ದ ಬಿಜೆಪಿ ನಡೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಲ್ಲದೆ ಗೂಂಡಾಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಬಿಎಂ ರಸ್ತೆ ಮೂಲಕ ಡಿಸಿ ಕಚೇರಿ ಎದುರು ರಸ್ತೆ ಮಧ್ಯೆ ಕುಳಿತು ಕೆಲ ಸಮಯ ರಸ್ತೆ ತಡೆ ನಡೆಸಿದರು. ನಂತರ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಪಕ್ಷದ ಮುಖಂಡರಾದ ಮುನಿಸ್ವಾಮಿ ಮತ್ತು ಶಶಿಧರ್ ಮಾಧ್ಯಮದೊಂದಿಗೆ ಮಾತನಾಡಿ, ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿರವರ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆಯು ಅಸ್ಸಾಂನಲ್ಲಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರನ್ನ ಸಾಗುತ್ತಿದ್ದ ಬಸ್ ಅನ್ನ ಬಿಜೆಪಿ ಕಾರ್ಯಕರ್ತರು ಅಡ್ಡಗಟ್ಟಿ ಅವರ ಮೇಲೆ ದಾಳಿ ನಡೆಸಲು ಯತ್ನಿಸಿರುವುದನ್ನ ಖಂಡಿಸಿದರು. ರಾಹುಲ್ ಗಾಂಧಿ ಅವರ ಮೇಲಿನ ದಾಳಿಯು ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯವಾಗಿದ್ದು ದಾಳಿ ನಡೆಸಿದ ಬಿಜೆಪಿ ಗುಂಡಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ತಕ್ಷಣ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದರು.
ನಾವು ಹಾಸನದಿಂದ ಕಾಂಗ್ರೆಸ್ ವತಿಯಿಂದ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಅಸ್ಸಾಂ ಸರ್ಕಾರದವರು ಮುಖ್ಯಮಂತ್ರಿಯ ಒಂದು ನೇತೃತ್ವದಲ್ಲಿ ಏನು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ಅವರು ಭಾರತದ ನ್ಯಾಯಯಾತ್ರೆಯ ಒಂದು ಜಾಗೃತಿ ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಅವರನ್ನ ಅವರು ಕಾನೂನು ಬಾಹಿರವಾಗಿ ಅವರನ್ನು ತಡೆದು ಅವರಿಗೆ ಆ ಒಂದು ಮತ್ತು ಕಾರ್ಯಕ್ರಮವನ್ನು ಮಾಡ್ದಂಗೆ ಅಡಚಣೆ ಮಾಡಿದರೆ, ಅದಕ್ಕೋಸ್ಕರ ನಾವು ಭಾರತದಾದ್ಯಂತ ಎಲ್ಲ ಕಾಂಗ್ರೆಸ್ ಪಾರ್ಟಿಯಿಂದಲೂ ಕೂಡ ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರಘುದಾಸರ ಕುಪ್ಪಲು, ಮಂಜುನಾಥ್ ಶರ್ಮಾ, ರಂಜಿತ್ ಕುರೂರು, ಅಬ್ದುಲ್ ಕಯೀಂ, ಅಂಜಾದ್, ಪ್ರವೀಣ್ ಇತರರು ಉಪಸ್ಥಿತರಿದ್ದರು. ಸಮಾಜದಲ್ಲಿ ಹೆಚ್ಚಿನ ಗೌರವ ಕೊಡುವ ಇಲಾಖೆಯೊಂದಿದ್ರೆ ಅದು ಶಿಕ್ಷಣ ಇಲಾಖೆಯಾಗಿದ್ದು, ಶಿಕ್ಷಣದ ಜೊತೆ ಜೊತೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಲಿಸುವ ಅಗತ್ಯತೆ ಇದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಎನ್ ಇನಪಳ್ಳಿ ತಿಳಿಸಿದ್ರು. ತೆರೆದ ಮನೆ ಕಾರ್ಯಕ್ರಮದಡಿ ಪೋಕ್ಸೋ ಕಾಯ್ದೆ 2012 ಕುರಿತು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಾವ ಇಲಾಖೆ ಇಲ್ಲದಿದ್ರೂ ಜೀವನ ಮಾಡಬಹುದು, ಆದರೆ ಶಿಕ್ಷಣ ಇಲ್ಲದೆ ಇದ್ರೆ ಕಷ್ಟವಾಗುತ್ತೆ. ಅನ್ನ, ನೀರು, ಬಟ್ಟೆ ಸೇರಿದಂತೆ ಸಾಮಾನ್ಯ ಸವಲತ್ತು ಎನ್ನುವಂತೆ ವಿದ್ಯೆ ಕೂಡ ಆಗಿದೆ. ದೇಶ ಎಷ್ಟು ಅಭಿವೃದ್ಧಿ ಆಗಿತ್ತಂದ್ರೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಆಗಾಗ್ಗೆ ವರದಿಯಾಗುತ್ತಲೇ ಇರುತ್ತೆ. ಈ ಪೈಕಿ ಮಕ್ಕಳ ಮೇಲೂ ಅನೇಕ ಲೈಂಗಿಕ ದೌರ್ಜನ್ಯ ಅಥವಾ ಯಾವುದೇ ರೀತಿಯ ದೌರ್ಜನ್ಯಗಳು ನಡೆಯುತ್ತೆ. ಶಿಕ್ಷಕರಿಂದ ಮಕ್ಕಳ ಜೊತೆ ಅಸಭ್ಯ ವರ್ತನೆ ನಡೆಯುತ್ತಲೇ ಇದೆ. ನಾನು ಕೂಡ ಶಿಕ್ಷಕನ ಮಗನಾಗಿದ್ದು ನಾನು ತುಂಬಾ ಗೌರವ ಕೊಡುವ ಇಲಾಖೆಯೊಂದಿದ್ದರೆ ಅದು ಶಿಕ್ಷಣ ಇಲಾಖೆ. ಆದ್ರೆ ಈಗ ತುಂಬಾ ಬೇಸರದಿಂದ ಕೂಡ ಇಲಾಖೆ ಮೇಲೆ ಹೇಳ್ತಿದ್ದೇನೆ. ಶಿಕ್ಷಕನು ತನ್ನ ಕರ್ತವ್ಯವನ್ನು ತಿಳಿದುಕೊಳ್ಳುವವರೆಗೂ ಶಿಕ್ಷಣ ಇಲಾಖೆಯು ಕೂಡ ಒಳ್ಳೆಯದಾಗಲು ಸಾಧ್ಯವಿಲ್ಲ, ಹಾಗೆ ಮಕ್ಕಳು ಕೂಡ ಬೆಳೆಯಲು ಸಾಧ್ಯವಿಲ್ಲ ಅಂತ ಬೇಸರದಲ್ಲಿ ಹೇಳಿದ್ರು. ಯಾವ ಡಿಪಾರ್ಟ್ಮೆಂಟ್ ಇಲ್ಲದೆ ಕೂಡ ಜೀವನ ಮಾಡಬಹುದು, ಆದ್ರೆ ನಾವೆಲ್ಲ ಇಲ್ಲಿ ಕೂತಿದ್ದೇವೆ ಅಂತ ಆದ್ರೆ ನಾವು ಶಾಲೆಗೆ ಹೋದ ಕಾರಣ, ನಾವು ವಿದ್ಯೆ ಪಡೆದ ಕಾರಣ, ಅನ್ನ, ಬಟ್ಟೆ, ನೀರು ಕೆಲ ಇದೆಲ್ಲ ಸಾಮಾನ್ಯ ನಮ್ಮ ಸವಲತ್ತುಗಳು ಅಂತ ಇದೆ, ಅದರಲ್ಲಿ ವಿದ್ಯೆ ಕೂಡ. ನಿಮ್ಗೆ ಗೊತ್ತಿರ್ಬೋದು ಯಾವ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಕೂಡ ಇರಬೇಕಾದ್ರೆ, ಯಾವ ಡಿಪಾರ್ಟ್ಮೆಂಟ್ ಇರಬೇಕಾದ್ರೂ ಶಿಕ್ಷಣ ಇಲಾಖೆ ಇಲ್ಲದೆ ಸಾಧ್ಯವೇ ಇಲ್ಲ, ಶಾಲೆ ಇಲ್ಲದೆ ಸಾಧ್ಯವೇ ಇಲ್ಲ. ನಾವಿಲ್ಲಿ ಇಲ್ಲಿ ಕೂತ ಎಲ್ಲರೂ ಕೂಡ ನಮಗೆ ನಾವು ಕಲಿಯುವ ಟೈಮಲ್ಲಿ ಒಳ್ಳೊಳ್ಳೆ ವಾತಾವರಣ, ಒಳ್ಳೆ ಅಪ್ಪ ಅಮ್ಮಂದಿರು ಇದ್ದ ಕಾರಣ ನಾವು ಇಲ್ಲಿ ಬಂದು ನಿಲ್ಲಿಕ್ಕೆ ಅವಕಾಶ ಆಗಿದೆ. ಆ ಅವಕಾಶ ನಿಮಗೂ ಕೂಡ ಸಿಗಬೇಕು, ನೀವು ಒಳ್ಳೇದು ಮಾಡೋದು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎಂಜಿ ಪೂರ್ಣಚಿತ್ರ ತೇಜಸ್ವಿ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ ಜವರೇಗೌಡ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿಎಂ ಮಹಾಲಿಂಗಯ್ಯ, ಡಿಒಎಸ್ಪಿ ಮುರಳೀಧರ್, ಹಿರಿಯ ಸಾಹಿತಿ ರೂಪಾ ಆಸನ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಲಕ್ಷ್ಮೀಗೌಡ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಪ್ರದೀಪ್ ಸಿಂಹ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಚಂದ್ರಶೇಖರ್, ಜಿಲ್ಲಾ ವಾರ್ತಾಧಿಕಾರಿ ಮೀನಾಕ್ಷಿ, ಶಾಲಾ ಮಕ್ಕಳು ಹಾಗೂ ಇತರರು ಉಪಸ್ಥಿತರಿದ್ದರು. ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಿನ್ನೆಲೆ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿರುವ ರಾಯರ ರಂಗಮಂದಿರದಲ್ಲಿ ರಾತ್ರಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀರಾಮ ಉತ್ಸವ ದೀಪೋತ್ಸವದಲ್ಲಿ 1111 ದೀಪಗಳನ್ನು ವಿತರಿಸಲಾಯಿತು. ಬೆಳಕಿನ ಜ್ಯೋತಿಯನ್ನ ಒಬ್ಬರಿಂದ ಒಬ್ಬರಿಗೆ ಹಚ್ಚುವ ಮೂಲಕ ಭಾರತೀಯ ಸಂಸ್ಕೃತಿ, ಸಂಸ್ಕಾರ, ಬಾಂಧವ್ಯ ಮೆರೆದ ನಗರದ ಮಹಿಳೆಯರು ಉತ್ತರ ದಿಕ್ಕಿಗೆ ನಿಂತು ದೀಪ ಬೆಳಗುವ ಮೂಲಕ ಶ್ರೀರಾಮ್ ಜಯರಾಮ್ ಜೈ ಜೈ ರಾಮ್ ಎಂದು ಘೋಷಣೆಯನ್ನ ಕೂಗುವ ಮೂಲಕ ಗಾಂಧಿ ವೃತ್ತ ಮಾರ್ಗವಾಗಿ ದೀಪೋತ್ಸವ ಮೆರವಣಿಗೆ ಮಾಡಿ ನಂತರ ಶ್ರೀರಾಮ್ ದೇವರಿಗೆ ಮಹಾಮಂಗಳಾರತಿ ನಡೆಸಿ ಭಾಗವಹಿಸಿದ ಸರ್ವ ಭಕ್ತಾದಿಗಳಿಗೂ ಕಡಲೆಕಾಳು ಹಾಗೂ ಪುಳಿಯೋಗರೆ ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಶ್ರೀರಾಮದೇವರ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳೆಯರು ಭಾಗವಹಿಸಿ ಸಂಭ್ರಮಕ್ಕೆ ಸಾಕ್ಷಿಯಾದರು. ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ಹಾಗೂ ರಾಯ ರಂಗಮಂದಿರದ ನಿರ್ದೇಶಕಿ ಸ್ವಾತಿ ಪಿ ಭಾರದ್ವಾಜ್, ರಾಯರ ರಂಗಮಂದಿರದ ಅಧ್ಯಕ್ಷರಾದ ಶ್ರೀಮತಿ ಅನಿತಾ, ಎಂ ಕೆ ಪ್ರಕಾಶ್, ಅರ್ಚಕರಾದ ಸೋಮಶೇಖರ್, ರಾಯರ ರಂಗಮಂದಿರದ ಸದಸ್ಯರಾದ ಜಗದೀಶ್, ಲೋಕೇಶ್ ದಾಸ್, ಸಂಗೀತ ಗುರುಗಳಾದ ವಿದ್ವಾನ್ ರಾಮಚಂದ್ರ, ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳಾದ ಧರಣಿ ನಾಗೇಶ್, ಕೆರೆಬೀದಿ ಜಗದೀಶ್, ಶ್ಯಾಮ್ ಸುಂದರ್ ಸೇರಿದಂತೆ ಇತರರು ಹಾಜರಿದ್ದರು. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಂತೇನಹಳ್ಳಿ ಕೋಡಿ ಹತ್ತಿರ ಮಹಿಳೆಯ ಶವ ಪತ್ತೆಯಾಗಿದೆ. ಹೌದು, ತಾಲೂಕಿನ ಕಂತೇನಹಳ್ಳಿ ಕೋಡಿ ಬಳಿ ಮಹಿಳೆಯ ಶವ ಪತ್ತೆಯಾಗಿದ್ದು ಆಕೆಯನ್ನ 47 ವರ್ಷದ ಕೋಡಿಹಳ್ಳಿ ಗ್ರಾಮದ ಪ್ರೇಮ್ ಕುಮಾರಿ ಎಂದು ಗುರುತಿಸಲಾಗಿದೆ. ಈಕೆಗೆ ಒಬ್ಬಳು ಹೆಣ್ಣು ಮಗಳಿದ್ದು ಮಗಳಿಗೆ ಮದುವೆ ಮಾಡಿಕೊಡಲಾಗಿದೆ ಎಂದು ತಿಳಿದು ಬಂದಿದೆ. ಸದ್ಯ ಈ ವಿಷಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ರವಾನೆಯಾಗಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಎಚ್ ಕೆ ಸ್ಥಳಕ್ಕೆ ಆಗಮಿಸಿ ಮೃತಪಟ್ಟಿರುವ ಮಹಿಳೆಯ ಶವವನ್ನ ಕೆರೆಯಿಂದ ಹೊರತೆಗೆದು ಸ್ಥಳವನ್ನ ಪರಿಶೀಲಿಸಿ ಪ್ರಥಮ ತನಿಖೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ತಿಳಿಸಿದರು. ನಂತರ ಶವವನ್ನ ಜಯಚಾಮರಾಜೇಂದ್ರ ಆಸ್ಪತ್ರೆಯ ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಡಲಾಯಿತು.
ಈ ಪ್ರಕರಣವನ್ನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂಭಾಗ ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಸಾಕ್ಷರತಾ ಇಲಾಖೆ ವತಿಯಿಂದ ತೆರೆದ ಮನೆ ಕಾರ್ಯಕ್ರಮದಡಿ ಪೋಕ್ಸೋ ಕಾಯ್ದೆ 2012 ಕುರಿತು ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಕೆ ರವಿಕಾಂತ್ ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಇತ್ತೀಚೆಗೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಬಹಳ ಯಥೇಚ್ಛವಾಗಿ ನಡೆಯುತ್ತಿದೆ. ಸ್ವಲ್ಪವೂ ಕಾನಿಕರವಿಲ್ಲದೆ ಮಕ್ಕಳ ಮೇಲೆ ಅವರ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂಥದ್ದು, ಬಾಲ್ಯ ವಿವಾಹದ ಪ್ರಕರಣಗಳು, ಬಾಲಕಾರ್ಮಿಕ ಪದ್ಧತಿಗೆ ದೂಡುವುದು, ಮಾನವ ಕಳ್ಳಸಾಗಾಣಿಕೆ, ಮಕ್ಕಳ ಮೇಲೂ ಅನೇಕ ಲೈಂಗಿಕ ದೌರ್ಜನ್ಯ, ಶೋಷಣೆಯಂತಹ ಪ್ರಕರಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಸಂರಕ್ಷಣೆ ಮಾಡುವ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳಿದರು. ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ಹೆಚ್ಚು ನೀಡುತ್ತಿದ್ದು, ಮಕ್ಕಳ ಹಕ್ಕು ರಕ್ಷಣೆಯು ಸಮಾರೋಪದಿಯಲ್ಲಿ ನಡೆಸಬೇಕು, ಇಲ್ಲವಾದರೆ ತಡೆಗಟ್ಟುವುದು ತುಂಬಾ ಕಷ್ಟಕರವಾಗಲಿದೆ ಅಂತ ಎಚ್ಚರಿಕೆ ನೀಡಿದರು. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಇವರುಗಳ ಒಂದು ನಿರ್ದೇಶನದ ಮೇರೆಗೆ ರಾಜ್ಯದ ಶಾಲೆಗಳ ವಿದ್ಯಾರ್ಥಿಗಳಿಗೆ ಈ ಒಂದು ಪೋಕ್ಸೋ ಕಾಯ್ದೆಯ ಬಗ್ಗೆ ತೆರೆದ ಮನೆ ಕಾರ್ಯಕ್ರಮದ ಅಡಿಯಲ್ಲಿ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮ ಇದಾಗಿರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಕ್ಕಳ ಒಂದು ಜಾಥಾದ ಮೂಲಕ ಒಂದು ಚಾಲನೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ. ಕಲಾಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ನಾವು ಈಗ ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಸನ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಲಾಭವನದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಅದರ ಜೊತೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು CEO ಮೇಡಮ್ ಅವರು ಹಾಗೂ SP ಅವರು ಹಾಗೂ ಇನ್ನೂ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಇದರ ಒಂದು ಉದ್ದೇಶ ಇಷ್ಟೇ. ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಬಹಳ ಯಥೇಚ್ಛವಾಗಿ ಹೇರಳವಾಗಿ ನಡೀತಾ ಇದೆ. ಈ ಥರ ಪ್ರಕರಣಗಳು ಅಂದರೆ ಮಕ್ಕಳ ಬಗ್ಗೆ ಸ್ವಲ್ಪವೂ ಕನಿಕರವಿಲ್ಲದೆ ಅವರ ಒಂದು ಹಕ್ಕುಗಳನ್ನು ಉಲ್ಲಂಘನೆ ಮಾಡುವಂಥದ್ದು ಇರಬಹುದು. ಅಂದರೆ ಅದಕ್ಕೆ ಒಂದು ಉದಾಹರಣೆ ಹೇಳೋದು ಅಂತಂತಂದರೆ ಈ ಬಾಲ್ಯ ವಿವಾಹದ ಪ್ರಕರಣಗಳಿರಬಹುದು ಅಥವಾ ಬಾಲ ಕಾರ್ಮಿಕತೆಗೆ ಮಕ್ಕಳನ್ನು ದೂಡುವಂಥದ್ದು ಇರಬಹುದು ಅಥವಾ ಏನು ಅವರ ಈ ಏನು ಮಾನವ ಕಳ್ಳಸಾಗಾಣಿಕೆಯ ಪ್ರಕರಣಗಳು ಇರಬಹುದು ಈ ಥರ. ಮತ್ತು ಈ ಲೈಂಗಿಕ ದೌರ್ಜನ್ಯ ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ, ಲೈಂಗಿಕ ದೌರ್ಜನ್ಯ, ಲೈಂಗಿಕ ಹಿಂಸಾಚಾರ ಈ ಥರದ ಪ್ರಕರಣಗಳು ತುಂಬ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾವು ಈಗ ಮಕ್ಕಳನ್ನು ಸಂರಕ್ಷಣೆ ಮಾಡುವಂಥ ಒಂದು ದೊಡ್ಡ ಒಂದು ಜವಾಬ್ದಾರಿ ಎಲ್ಲರ ಮೇಲೂ ಇದೆ. ಸೊ ಅದು ನಮ್ಮ ಜಿಲ್ಲೆಯಲ್ಲಿ ಬಹಳ ಹೆಚ್ಚಾಗಿ ಈ ಥರದ ಪ್ರಕರಣಗಳು, ಮಕ್ಕಳ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳು ಸಾಕಷ್ಟು ನಡೀತಾ ಇದೆ. ಸೊ ಮಕ್ಕಳನ್ನು ಯಾವುದೋ ಒಂದು ಕಾರಣ ಒಡ್ಡಿ ಮಕ್ಕಳನ್ನು ಈ ರೀತಿ ಒಂದು ಶೋಷಣೆಗೆ ಒಳಪಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಈ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು ಒಂದು ಸಮರೋಪಾದಿಯಲ್ಲಿ ಈ ಒಂದು ಕೆಲಸ ನಡಿಬೇಕಾಗಿದೆ. ಇಲ್ಲಾಂದರೆ ಇದನ್ನು ತಡೆಗಟ್ಟುವಂಥದ್ದು ಬಹಳ ಕರವಾದಂಥ ಒಂದು ವಿಷಯ ಆಗಿದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ನಮ್ಮ ಎಲ್ಲ ಶಾಲೆಯ ಶಿಕ್ಷಕರು, ಮಕ್ಕಳು ಹಾಗೂ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥವ್ರು ಇದ್ದಾರೆ. ಸೊ ನಾವು ಇಡೀ ಜಿಲ್ಲೆಯಲ್ಲಿ ನಮ್ಮ ಬರೀ ನಮ್ಮ ಹಾಸನ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ನಾವು ಇಡೀ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ಆ್ಯಕ್ಚುಲಿ ಎಲ್ಲ ತಾಲೂಕುಗಳಲ್ಲೂ ಸಹ ಮಾಡೋದಕ್ಕೆ ಸಭೆಯನ್ನು ಈಗಾಗಲೇ ಪೂರ್ವಭಾವಿ ಸಭೆಯನ್ನು ನಾವು ನಡೆಸಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಈ ಒಂದು ಏನು ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಜನರಿಗೆ ಒಂದು ಮಾಹಿತಿಯನ್ನು ಕೊಡಬೇಕು. ಅಂದರೆ ಮಕ್ಕಳ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದರೆ ಅದು ಕಾನೂನು ಪ್ರಕಾರ ಅಪರಾಧವೂ ಹೌದು ಮತ್ತು ಮಕ್ಕಳ ಒಂದು ಭವಿಷ್ಯವನ್ನು ಚೀಟಿ ಹಾಕುವಂಥ ಕೃತ್ಯಗಳಿಗೆ ಒಂದು ತಡೆಯನ್ನು ಮಾಡುವಂಥದ್ದು ಇದರ ಉದ್ದೇಶ ಇದೆ. ಸೊ ಹಾಗಾಗಿ ಮಕ್ಕಳನ್ನು ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯವೂ ಸಹ ಆಗಿದೆ. ಸೊ ಇದನ್ನು ಅರಿತುಕೊಂಡು ಎಲ್ಲರೂ ನಡೆದುಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ಕಳಕಳಿಯಾಗಿದೆ. ಸೊ ಎಲ್ಲರಿಗೂ ನಮಸ್ಕಾರ.
ಜಾತಿದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ ಜವರೇಗೌಡ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿಎಂ ಮಹಲಿಂಗಯ್ಯ, ಡಿವೈಎಸ್ಪಿ ಮುರಳೀಧರ್, ಹಿರಿಯ ಸಾಹಿತಿ ರೂಪಾ ಹಸನ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಲಕ್ಷ್ಮೀಗೌಡ, ಕಲಾವಿದ ಬಿಟಿ ಮಾನವ, ಶಾಲಾ ಮಕ್ಕಳು ಹಾಗೂ ಇತರರು ಉಪಸ್ಥಿತರಿದ್ದರು. ಚಿಕ್ಕಮಗಳೂರಿನ ಕದ್ರಿಮಿತ್ರಿಯ ಇನ್ಫ್ಯಾಂಟ್ ಜೀಸಸ್ ಶಾಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಟೆಕ್ವಾಂಡೋ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ರಾಜ್ಯಮಟ್ಟದ ಫ್ರೀಡಂ ಕಪ್ ಟೆಕ್ವಾಂಡೋ ಚಾಂಪಿಯನ್ಶಿಪ್ 2024 ಸ್ಪರ್ಧೆಗೆ ಹಾಸನ ಜಿಲ್ಲೆಯ ಬೇಲೂರಿನ ಯುನೈಟೆಡ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿಗಳು 14 ಬಂಗಾರದ ಪದಕ, 9 ಬೆಳ್ಳಿಯ ಪದಕ ಹಾಗೂ 16 ಕಂಚಿನ ಪದಕ ಪಡೆಯುವುದರ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಈ ಚಾಂಪಿಯನ್ ಕಪ್ ಗಳಿಸಿಕೊಟ್ಟಂತಹ ಕ್ರೀಡಾಪಟುಗಳಿಗೆ ಹಾಗೂ ಟೆಕ್ವಾಡೋ ಮಾಸ್ಟರ್ ಇರ್ಷಾದ್ ಅವರಿಗೆ ಶಾಲೆಯ ಕಾರ್ಯದರ್ಶಿಯಾದ ಎಚ್ ಎಂ ದಿನೇಶ್ ಅವರು ಅಭಿನಂದಿಸಿ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಒತ್ತು ಕೊಡದೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ದೃಷ್ಟಿಯಿಂದ ಮಕ್ಕಳಿಗೆ ಪಠ್ಯ ಶಿಕ್ಷಣದ ಜೊತೆ ಪಠ್ಯೇತರ ಶಿಕ್ಷಣವನ್ನ ನೀಡುತ್ತಾ ಬಂದಿದ್ದೇವೆ. ಈ ರೀತಿಯ ಶಿಕ್ಷಣಗಳು ಮಕ್ಕಳು ಜೀವನದಲ್ಲಿ ಯಶಸ್ಸು ಗಳಿಸಿ ಮುನ್ನಡೆಯಲು ಸಹಕಾರಿಯಾಗುತ್ತೆ. ಈ ರೀತಿಯ ಕ್ರೀಡಾ ಸ್ಪರ್ಧೆಗಳಿಗೆ ಮಕ್ಕಳನ್ನ ತರಬೇತಿಗೊಳಿಸಿ ಅವರಿಗೆ ಆತ್ಮಸ್ಥೈರ್ಯವನ್ನ ನಮ್ಮ ನುರಿತ ಶಿಕ್ಷಕರು ನೀಡುತ್ತಿದ್ದು ಅದು ಫಲಪ್ರದವಾಗಿದ್ದು ಶಾಲೆಗೆ ಚಾಂಪಿಯನ್ಶಿಪ್ ದೊರೆಯುತ್ತಿರುವುದು ಸಂತಸ ತಂದಿದೆ. ಇದೇ ರೀತಿ ಮುಂದೆಯೂ ನಡೆಯುವಂತಹ ಎಲ್ಲಾ ಕ್ರೀಡಾ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಲು ಶಾಲೆಯ ವತಿಯಿಂದ ಅನುವು ಮಾಡಿಕೊಡಲಾಗುವುದು, ಅದನ್ನ ಮಕ್ಕಳು ಸದುಪಯೋಗ ಮಾಡಿಕೊಂಡು ಗುರಿಯನ್ನ ಸಾಧಿಸಬೇಕು ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಖಜಾಂಚಿಯಾದ ಸಿಎಚ್ ಲೋಕೇಶ್, ಮುಖ್ಯ ಶಿಕ್ಷಕಿ ದೀಪಾ, ಮುಖ್ಯ ಶಿಕ್ಷಕ ರಘುರಾಮ್, ಟೆಕ್ವಾಡೋ ಶಿಕ್ಷಕ ಇರ್ಷಾದ್ ಹಾಗೂ ಶಾಲೆಯ ಶಿಕ್ಷಕರು ಮತ್ತು ಇತರ ಸಿಬ್ಬಂದಿ ವರ್ಗದವರು ಹಾಜರಿದ್ದು ಮಕ್ಕಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಸಮಾಜ ಸುಧಾರಕರಾದಂತಹ ಬಸವೇಶ್ವರರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಘೋಷಣೆ ಹಾಗೂ ಶಿವಮೊಗ್ಗದ ಫ್ರೀಡಂ ಪಾರ್ಕಿಗೆ ಅಲ್ಲಮ ಪ್ರಭು ದೇವರ ಹೆಸರು ಘೋಷಣೆ ಮಾಡಿದ ಸಿಎಂ ಸಿದ್ದರಾಮಯ್ಯನವರಿಗೆ ಸಮಾಜದ ಪರವಾಗಿ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿ ಐಸಾಮಿಗೌಡ ಅಭಿನಂದನೆಯನ್ನು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ರಾಜ್ಯದ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೊದಲ ಪ್ರಜಾಪ್ರಭುತ್ವದ ಪರಿಕಲ್ಪನೆಯ ರೂವಾರಿಗಳು ಹಾಗೂ ವಚನಕಾರರು ಸಮಾಜ ಸುಧಾರಕರು ಆದಂತಹ ಬಸವೇಶ್ವರರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕರಾಗಿ ಘೋಷಿಸಿದ್ದಕ್ಕಾಗಿ ಸಂಘದ ಮತ್ತು ಜಿಲ್ಲೆಯ ಸಮಾಜದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಹಾಗೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅಲ್ಲಮ ಪ್ರಭುದೇವರ ಹೆಸರನ್ನ ಇಡಲು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನವರನ್ನ ತಾಲೂಕು ಘೋಷಣೆ ಮಾಡಿದ ನಿರ್ಣಯಕ್ಕೆ ಶ್ರೀ ವೀರಶೈವ ಲಿಂಗಾಯತ ಸಂಘದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇವೆ ಅಂತ ಹೇಳಿದರು. ಹನ್ನೆರಡನೇ ಶತಮಾನದ ವಚನಕಾರರು ಕಾಯಕಿಗಳಿರುವಂತಹ ಶ್ರೀ ಬಸವೇಶ್ವರ ಹೆಸರನ್ನು ಕರ್ನಾಟಕ ಸರ್ಕಾರದವರು ತಮ್ಮ ಸಚಿವ ಸಂಪುಟದಲ್ಲಿ ಮಂಡಿಸಿ ಬಸವೇಶ್ವರನ್ನು ಸಾಂಸ್ಕೃತಿಕ ನಾಯಕ ಎಂಬುದಾಗಿ ಘೋಷಿಸಿದ್ದಕ್ಕಾಗಿ ಅವರಿಗೆ ಸಚಿವ ಸಂಪುಟಕ್ಕೂ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಸಹ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರನ್ನು ಸಂದರ್ಭದಲ್ಲಿ ಈ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಇನ್ನೊಬ್ಬ ವಚನಕಾರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಹಾಗೆಯೇ ನಮಗೆಲ್ಲ ಗೊತ್ತಿರುವಂತೆ ನಿನ್ನೆ ಶ್ರೀಮಾನ್ ಪಟ್ಟಾಭಿಷೇಕ ಹಾಗೂ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನೆ ದೇವಸ್ಥಾನದ ಉದ್ಘಾಟನೆ ಸಂಕಲ್ಪಾಂಗವಾಗಿ ನಡೆದಿದೆ. ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿಯೂ ಕೂಡ ನಮ್ಮ ದೇವತಾ ಮೂರ್ತಿಗಳಿಗೆ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು. ಸಭಾ ಕಾರ್ಯಕ್ರಮಗಳು ನಡೆದಿದೆ. ಎಲ್ಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಎಲ್ಲರಿಗೂ ಕೂಡ ಪ್ರಸಾದ ವಿನಿಯೋಗ ಸಹ ಮಾಡಲಾಗಿದೆ. ಹೀಗಾಗಿ ತಾವು ಈ ಒಂದು ವಿಚಾರವನ್ನು ಸಾಂಸ್ಕೃತಿಕ ನಮ್ಮ ನಾಯಕರನ್ನಾಗಿ ಘೋಷಿಸಿದ್ದಕ್ಕಾಗಿ ನಾವೆಲ್ಲರಿಗೂ ಕೂಡ ಋಣಿಯಾಗಿದ್ದೇವೆ. ಯಾಕೆಂದರೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಬಿಎಂ ಭುವನಾಕ್ಷ, ಶ್ರೀ ವೀರಶೈವ ಲಿಂಗಾಯತ ಸಂಘದ ಕಾರ್ಯದರ್ಶಿ ಇಎಂ ರುದ್ರಕುಮಾರ್, ಸಹ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್, ಜಂಟಿ ಕಾರ್ಯದರ್ಶಿ ಬಿವಿ ಲತೇಶ್ ಕುಮಾರ್, ಸದಸ್ಯರಾದ ಬಿಎ ನಾಗೇಶ್, ಎಚ್ ಕೆ ಮಿಥುನ್, ವಿಶಾಲ್ ಎಸ್ ಬಾಗೂರು ಇತರರು ಉಪಸ್ಥಿತರಿದ್ದರು. ಮಲೆನಾಡಿನ ಭಾಗದಲ್ಲಿ ಉತ್ತಮವಾದ ರಸ್ತೆಗಳನ್ನು ನಿರ್ಮಿಸುವ ಮೂಲಕ ಸಾರ್ವಜನಿಕ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವುದೇ ನನ್ನ ಮುಖ್ಯ ಗುರಿಯಾಗಿದೆ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಕೆ ಸುರೇಶ್ ತಿಳಿಸಿದ್ರು. ಬೇಲೂರಿನ ಯಗಚಿ ಅಣೆಕಟ್ಟು ಉಪವಿಭಾಗದ ದಬ್ಬೆ ಗ್ರಾಮ ಪಂಚಾಯಿತಿಯ ಕೋಟಿಗನಹಳ್ಳಿ ಗ್ರಾಮದಲ್ಲಿ 85 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಮಲೆನಾಡಿನ ಭಾಗದಲ್ಲಿ ಮಾನವ ಪ್ರಾಣಿ ಸಂಘರ್ಷಗಳು ನಿತ್ಯವೂ ನಡೆಯುತ್ತಿದ್ದು ಜನರು ಮನೆಯಿಂದ ಆಚೆ ಬರಲು ಕೂಡ ಭಯಭೀತರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮಲೆನಾಡು ಭಾಗಕ್ಕೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ಯಾವುದೇ ಕಾರಣಕ್ಕೆ ವಿಫಲರಾಗದೆ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳನ್ನು ಒದಗಿಸಲು ಅಧಿಕಾರಿಗಳು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು. ರಸ್ತೆ ಬದಿಯಲ್ಲಿರುವ ಗಿಡಗಂಟಿಗಳನ್ನು
ತಿಪ್ಪೆಗಳನ್ನು ತೆಗೆದು ಗ್ರಾಮಗಳು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಗ್ರಾಮ ಪಂಚಾಯಿತಿಯದ್ದಾಗಿದ್ದು ಸ್ವಚ್ಛತೆಯ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡದೆ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ತಿಳಿಸ್ಕೊಟ್ರು. ಅದನ್ನು ಸಹ ಮಾಡಿಸ್ಕೊಡ್ತಕ್ಕಂಥದ್ದಾಗತ್ತೆ. ಈಗ ತಮಗೆಲ್ಲ ಗೊತ್ತಿದ್ದಂಗೆ ಅಭಿವೃದ್ಧಿಯನ್ನು ಮಾಡಬೇಕು, ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಬೇಕು ಅಂತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥದ್ದು. ಆದರೆ ಅನಿವಾರ್ಯ ಕಾರಣಗಳಿಂದ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಆದರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಹಳೆ ಕೆಲಸಗಳನ್ನ ತೆಗೆದು ಅಟ್ಲೀಸ್ಟ್ ಇಲ್ಲಿ ಈ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಈಗೇನು ತಾಲೂಕು ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದಿಷ್ಟು ಹಣವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬೇಲೂರು ಯಗಚಿ ಅಣೆಕಟ್ಟು ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರಾಜೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವಿಶಾಲ ಪರಮೇಶ್, ಉಪಾಧ್ಯಕ್ಷರಾದ ನಾಗೇಶ್, ರತೀಶ್, ರಮೇಶ್, ಕಲ್ಲೇಶ್, ನವೀನ್, ಶಿವಕುಮಾರ್, ಹಿರೇಗೌಡರು, ಸಂತೋಷ್, ಸಚಿನ್ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಭಾಗವಹಿಸಿದರು. ಮಾರಕ ರೋಗಕ್ಕೆ ತುತ್ತಾದ 18 ವರ್ಷದ ಯುವತಿಗೆ ಬೇಲೂರು ಲಯನ್ಸ್ ಕ್ಲಬ್ ವತಿಯಿಂದ ಸಹಾಯ ಹಸ್ತ ನೀಡಲಾಗಿದೆ. ಬೇಲೂರು ನಗರದ ಎಸ್ ಸೂರಾಪುರ ಹನುಮಂತನಗರ ಬಡಾವಣೆಯಲ್ಲಿ ವಾಸವಿರುವ ಶಿವಾಜಿರಾವ್ ಮತ್ತು ಜಯಮ್ಮ ದಂಪತಿಗಳ ಪುತ್ರಿ ತನುಶ್ರೀ ಎಂಬ ಯುವತಿಗೆ 18 ವರ್ಷವಾಗಿದ್ದು ಈ ಯುವತಿ ಹಲವು ತಿಂಗಳಿಂದ ಮಾರಕ ರೋಗಕ್ಕೆ ತುತ್ತಾಗಿದ್ದು ಆಟ ಪಾಠ ಶಾಲೆ ಎಂದು ಎಲ್ಲರಂತೆ ಬದುಕಬೇಕಾಗಿದ್ದ ತನುಶ್ರೀ ಹಾಸಿಗೆ ಹಿಡಿದಿದ್ರು. ಆದರೆ ಇದೀಗ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ತಂಡದವರಾದ ಡಾಕ್ಟರ್ ಚಂದ್ರಮೌಳಿ, ಮುಕ್ತಿಯಾರ್, ಪ್ರಶಾಂತ್, ಸುರೇಶ್ ರವರು 10,000 ಚೆಕ್ ನೀಡಿ ಸಹಾಯ ಹಸ್ತ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಬೇಲೂರಿನ ಲಯನ್ಸ್ ಕ್ಲಬ್ 3 ವರ್ಷಗಳಿಂದ ನಡ್ಕೊಂಡು ಬಂದು ಸಾಕಷ್ಟು ಜನಸೇವಿ ಸ್ನೇಹಿಯಾಗಿ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಮಾಡ್ತಾ ಬರ್ತೇವೆ. ಇದೇ ರೀತಿಯಾಗಿ ಬೋಧವಾರದಲ್ಲಿ ಶಿವಾಜಿ ಎಂಬ ಸುರಪುರದ ಗ್ರಾಮದವರು ಬಂದು, ಈಗ ನನ್ನ ಮಗಳಿಗೆ ಹುಷಾರಿಲ್ಲ, ಅವಳಿಗೆ ಡಯಾಬಿಟಿಸ್ ಆಗಿ ಸಾಕಷ್ಟು ಟ್ರೀಟ್ಮೆಂಟ್ಗೆ ತೊಂದರೆ ಆಗ್ತಿದೆ ಅಂತಂದಾಗ ಲಯನ್ಸ್ ಕ್ಲಬ್ನವರೆಲ್ಲ ಸೇರಿಕೊಂಡು ಅವ್ರ ಮನೆ ಹತ್ರ ಹೋಗಿದ್ವಿ. ಅಲ್ಲಿ ಅವಳನ್ನು ನೋಡಿದಾಗ ಭಾಳ ದುಃಖ ಆಯಿತು. ದುಃಖ ಆಗಿ ಲಯನ್ಸ್ ಕ್ಲಬ್ನವರು ಈಗ ತಕ್ಷಣಕ್ಕಾಗಿ ಅವಳಿಗೆ ಚಿಕಿತ್ಸೆಗೆ ಬೇಕಾಗಿರುವಂಥ 10,000 ರೂಪಾಯಿಗಳನ್ನು ನೀಡಿ ಬಂದಿರ್ತೇವೆ. ಅದೇ ರೀತಿಯಾಗಿ ಅಲ್ಲೇ ಡಿಸ್ಕಸ್ ಮಾಡಿ ಅವಳಿಗೆ ಮುಂದಿನ ದಿನಗಳಲ್ಲಿ ಅವಳು ಇರುವ ತನಕನು ಅವ್ಳಿಗೆ ಬೇಕಾಗಿರುವಂತಹ ಏನು ಔಷಧಿಗಳಿದ್ದಾವೆ ಅದನ್ನೆಲ್ಲದನ್ನು ಲಯನ್ಸ್ ಕ್ಲಬ್ ಇಂದಾನೆ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇಷ್ಟು ಮಾಡ್ಲಿಕ್ಕೆ ಇದೇ ರೀತಿಯಾಗಿ ಸಾರ್ವಜನಿಕರು ಆದಷ್ಟು ಅವಳಿಗೆ ಸಹಾಯ ಮಾಡಿ ಅಂತ ಹೇಳ್ಕೊಳ್ತಾ ನಾನು ಬೇಡ್ಕೊಳ್ತೇನೆ. ಧನ್ಯವಾದ. ಅಯೋಧ್ಯೆಯಲ್ಲಿ ನೂತನವಾಗಿ ಉದ್ಘಾಟನೆಯಾದ ರಾಮ ಮಂದಿರದಿಂದಾಗಿ ಇಡೀ ದೇಶದಲ್ಲೇ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮಿತ್ ಶೆಟ್ಟಿ ತಿಳಿಸಿದರು. ಬೇಲೂರು ತಾಲೂಕಿನ ಅರೇಹಳ್ಳಿಯ ಶ್ರೀ ವಿನಾಯಕ ಭವನದಲ್ಲಿ ರಾಮಲಲ್ಲಾ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಿನ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದ ದಿನವಾದ್ದರಿಂದ ಇಡೀ ಅರೇಹಳ್ಳಿ ಪಟ್ಟಣ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿದೆ. ಪ್ರತಿ ಮನೆಗಳಲ್ಲೂ ದೀಪವನ್ನು ಹಚ್ಚುವುದರ ಮೂಲಕ ಸಂಭ್ರಮಿಸಲಾಗುತ್ತದೆ. ರಾಮಕಾರಕ ಹೋಮವನ್ನು ನಡೆಸಲಾಗುತ್ತಿದ್ದು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ಧಾರ್ಮಿಕ ಕಾರ್ಯಕ್ರಮವನ್ನು ಎಲ್ಇಡಿ ಪರದೆ ಮೂಲಕ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರದರ್ಶಿಸಲಾಯಿತು. ಅರೇಹಳ್ಳಿಯಿಂದ ಅಯೋಧ್ಯೆಗೆ ತೆರಳಿದಂತಹ ಹಲವರನ್ನ ಇಂದು ಗೌರವಿಸಲಾಗಿದೆ. ಮಹಿಳೆಯರಿಗಾಗಿ ವಿನಾಯಕ ಭವನದೊಳಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇಲ್ಲಿನ ಕಾರ್ಯಕ್ರಮ ಮುಗಿದ ಮೇಲೆ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿದೆ. ನರೇಂದ್ರ ಮೋದಿಯವರ ಕಾರ್ಯವೈಖರಿಗೆ ಇಡೀ ದೇಶವೇ ಶ್ಲಾಘಿಸುತ್ತಿದೆ ಅಂತ ಹೇಳಿದರು. ದೀಪಾಲಂಕಾರ ಇರ್ಬೋದು, ಮಾವಿನ ತೋರಣ ಇರ್ಬೋದು, ಮತ್ತು ಎಲ್ಲ ಅಲಂಕಾರ ಮಾಡಿ ಮನೆ 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 ಮುಂದೆ ರಂಗೋಲಿ ಬಿಡಿಸಿ ಇಡೀ ದೀಪ ಅಲಂಕಾರ ಮಾಡಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತವಾಗಿ ರಾಮ ತಾರಕ ಹೋಮವನ್ನು ನಾವು ಅರೇಹಳ್ಳಿ ನೆರವೇರಿಸಿದ್ವಿ. ಅದೇ ರೀತಿಯಲ್ಲಿ ಏನು ಅಯೋಧ್ಯೆಯಲ್ಲಿ ನಡೆದ ಈ ವೇಳೆ ಸಿದ್ದೇಶ್ ನಾಗೇಂದ್ರ, ನಾಗೇಶ್ ಶೆಟ್ಟಿ, ಸಚಿನ್ ರಾಯ್, ಶ್ರೀನಿವಾಸ್ ಶೆಟ್ಟಿ, ಭರತ್, ಪ್ರಕಾಶ್, ಸುದೇವ್, ಶಶಿಕುಮಾರ್, ವೀರೇಶ್, ಬಿಐ ನಟರಾಜ್, ಚಿದಾನಂದ್, ಗಂಗಾಧರ್, ಮಹೇಶ್ ಶೆಟ್ಟಿ ಸೇರಿದಂತೆ ಇನ್ನೂ ಅನೇಕರು ಹಾಜರಿದ್ದರು. ಸಕಲೇಶ್ಪುರ ಪಟ್ಟಣದ ಆಕ್ಸ್ಫರ್ಡ್ ಶಾಲೆಯಲ್ಲಿ ಮಕ್ಕಳ ಫುಡ್ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ವಿವಿಧ ಖಾದ್ಯಗಳನ್ನು ಮಾರಾಟ ಮಾಡಿ ಎಂಜಾಯ್ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಕ್ಸ್ಫರ್ಡ್ ಶಾಲೆಯ ಮುಖ್ಯಸ್ಥ ಇಬ್ರಾಹಿಂ ಯಾದ್ಗಾರ್, ಮಕ್ಕಳಲ್ಲಿ ಪೌಷ್ಟಿಕ ಹಾಗೂ ಆರೋಗ್ಯಕ್ಕೆ ಪೂರಕವಾದ ಆಹಾರವನ್ನು ಮನೆಯಲ್ಲಿ ತಯಾರಿಸುವ ಬಗ್ಗೆ ಆಸಕ್ತಿ ಕಲ್ಪಿಸಲು ಹುಟ್ಟುಹಬ್ಬ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಇದು ತುಂಬಾ ಎಕ್ಸ್ಪೀರಿಯನ್ಸ್ ಅಲ್ಲ, ನಾನು ಹೇಗೆ ಇಮ್ಯಾಜಿನ್ ಮಾಡಿದ್ರೆ ಅದಕ್ಕಿಂತ ತುಂಬಾ ಜಾಸ್ತಿ ಚೆನ್ನಾಗಿದೆ. ನಮ್ಗೆ ಈಗ ಇದು ಇದರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ನಾವು ಈಗ ಸಂತೆಯಲ್ಲಿ ಹೋಗುವಾಗ ನಾವು ಹೇಗೆ ದುಡ್ಡು ತಗೊಳ್ಳೋದು ಅದೆಲ್ಲ ನಮ್ಗೆ ಈಗ ಗೊತ್ತಾಗುತ್ತೆ. ಮತ್ತೆ ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹೇಗೆ ದುಡ್ಡು ತಗೊಳ್ಳೋದು, ಹೇಗೆ ನಾವ್ ಇದ್ ಮಾಡ್ಬೇಕು ಅಂತ. ಫುಡ್ ಹಬ್ಬದ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದು ಹೀಗೆ. ಸಕಲೇಶ್ಪುರ ತಾಲೂಕು ಬೈಕೇರಿ ನಾಗೇಶ್ ನಿಧನರಾಗಿದ್ದಾರೆ. ಅವರಿಗೆ 72 ವರ್ಷ ವಯಸ್ಸಾಗಿದ್ದು
ಅವರು ದೆಹಲಿಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದರು. ದೆಹಲಿಯ ಬ್ರಿಟಿಷ್ ರಾಯಭಾರ ಕಚೇರಿ, ವಿದೇಶಿ ಅಭಿವೃದ್ಧಿ ಆಡಳಿತ ಮತ್ತು ಎಂಪಿಎಂ ಪರವಾಗಿ ಅಧಿಕೃತ ಸಂಯೋಜಕರಾಗಿದ್ದರು. ದಕ್ಷಿಣ ಭಾರತದ ಸಕ್ಕರೆ ಮತ್ತು ಸಕ್ಕರೆ ತಂತ್ರಜ್ಞಾನ ಸಂಸ್ಥೆಯ ಮಾಹಿತಿ ಅಧಿಕಾರಿಯಾಗಿ, ಇಂಡಿಯನ್ ಮತ್ತು ಪೇಪರ್ ಟೆಕ್ನಾಲಜಿ ಅಸೋಸಿಯೇಷನ್ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. 1989 ಕೇಂದ್ರ ಸರ್ಕಾರದ ಸೇವೆಗೆ ಕಾಲಿಟ್ಟ ಬೈಕೇರಿ ನಾಗೇಶ್ ದೆಹಲಿಯಲ್ಲಿದ್ದು ಕರ್ನಾಟಕದ ಅಭಿವೃದ್ಧಿಯ ಚಿಂತನೆ ಮಾಡ್ತಾ, ಕೇಂದ್ರದಲ್ಲಿ ಹಿಂದೆ ರಾಸಾಯನಿಕ ಮತ್ತು ಪೆಟ್ರೋಲಿಯಂ ಸಚಿವರಾಗಿದ್ದ ಶ್ರೀ ಎಂ ಎಸ್ ಗುರುಪಾದ ಸ್ವಾಮಿ, ಸಂಪರ್ಕ ಸಚಿವರಾಗಿದ್ದ ಡಾಕ್ಟರ್ ಸಂಜಯ್ ಸಿಂಗ್, ರೈಲ್ವೆ ಸಚಿವರಾಗಿದ್ದ ಜಾಫರ್ ಷರೀಫ್, ಶ್ರೀ ಸುರೇಶ್ ಕಲ್ಮಾಡಿ, ಮಣ್ಣಿನ ಮಗ ಪ್ರಧಾನಿಯಾದ ಶ್ರೀ ಎಚ್ ಡಿ ದೇವೇಗೌಡರು, ವಾಣಿಜ್ಯ ಸಚಿವರಾದ ಶ್ರೀ ರಾಮಕೃಷ್ಣ ಹೆಗಡೆ, ಹಣಕಾಸು ರಾಜ್ಯ ಸಚಿವರಾಗಿದ್ದ ಶ್ರೀ ಧನಂಜಯ ಕುಮಾರ್ ಹಾಗೂ ಆಹಾರ ಸಂಸ್ಕರಣ ಮತ್ತು ರಕ್ಷಣಾ ಖಾತೆಗಳಲ್ಲಿ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಕೇಂದ್ರ ಯೋಜನಾ ಸಚಿವರಾಗಿದ್ದ ಶ್ರೀ ಎಂ ವಿ ರಾಜಶೇಖರ್ ರವರ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಅವರೆಲ್ಲರಿಗೂ ಆಡಳಿತಾತ್ಮಕವಾಗಿ ಹೆಚ್ಚು ಜನಪ್ರಿಯತೆ ಗಳಿಸಿಕೊಟ್ಟ ಮೆಚ್ಚಿನ ಅಧಿಕಾರಿಯಾಗಿದ್ದರು. ಬೈಕಿರಿ ನಾಗೇಶ್ ನಿಧನಕ್ಕೆ ಊರಿನ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸಿ ಮತ್ತು ಸಂಸದರ ಕಚೇರಿ ಎದುರು ಸಿಐಟಿಯು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಅಸ್ಸಾಂನಲ್ಲಿ ರಾಹುಲ್ ಗಾಂಧಿ ಮೇಲೆ ದಾಳಿ, ಬಿಜೆಪಿ ನಡೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಸಮಾಜದಲ್ಲಿ ಹೆಚ್ಚಿನ ಗೌರವ ಸಿಗುವ ಇಲಾಖೆ ಎಂದರೆ ಅದು ಶಿಕ್ಷಣ ಇಲಾಖೆ, ನ್ಯಾಯಮೂರ್ತಿ ಟಿ ಎನ್ ನೇನುವಳ್ಳಿ ಅಭಿಮತ.